ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮ್ಮನ್ನು ತಲುಪುತ್ತದೆ. ವೀಕ್ಷಕರೇ, ನಾವು ಇಲ್ಲಿ ತೋರಿಸುತ್ತಿರುವ ಔಷಧೀಯ ಸಸ್ಯ ನೀರು ಕಣಗಿಲು. ಇದರ ವೈಜ್ಞಾನಿಕ ಹೆಸರು ಪಾಲಿಗೋನಮ್ ಕ್ಲಾಬ್ರಾಮ್, ಸಂಸ್ಕೃತದಲ್ಲಿ ರಕ್ತ ಓಹಿಡ, ಮಲಯಾಳದಲ್ಲಿ ಚುವನ್ನ ಮುಡೇಲ ಮುಕ್ಕಂ, ತಮಿಳಿನಲ್ಲಿ ಅಟ್ಟಲರಿ ಮತ್ತು ಶಿವಪ್ಪು ಕುಂಭಕೋಡ. ನೀರು ಕಣಗಲ ಸಸ್ಯವು ಅತಿಯಾದ ತೇವಾಂಶವಿರುವ ಸ್ಥಳಗಳಲ್ಲಿ, ಅಂದರೆ ಕೆರೆಕಟ್ಟೆಗಳಲ್ಲಿ ಮತ್ತು ನದಿ ಹಳ್ಳ ಕೊಳ್ಳಗಳ ಜಾಗದಲ್ಲಿ ಬೆಳೆಯುತ್ತದೆ. 2-3 ಅಡಿ ಎತ್ತರದವರೆಗೂ ನೆಟ್ಟಗೆ ಬೆಳೆಯುವ ಸಸ್ಯವಾಗಿದೆ. ಇದರ ಎಲೆಗಳು 10-15 ಸೆಂಟಿಮೀಟರ್ ಉದ್ದವಿದ್ದು ಎಲೆಗಳು ಹೊನಚಾಗಿರುತ್ತವೆ. ಇದರ ಕಾಂಡವು ನಸುಗೆಂಪು ಬಣ್ಣವನ್ನು ಹೊಂದಿರುತ್ತದೆ. ಈ ಸಸ್ಯದ ತುದಿಯಲ್ಲಿ ಕೆಂಪು ಅಥವಾ ಬಿಳಿ ಬಣ್ಣದ ಹೂವುಗಳನ್ನು ಗೊಂಚಲು ರೂಪದಲ್ಲಿ ಹೊಂದಿರುತ್ತದೆ. ವೀಕ್ಷಕರೇ, ನಾವು ಹೇಳುವ ಸಸ್ಯದ ಔಷಧ ಉಪಯೋಗಗಳನ್ನು ನುರಿತ ಆಯುರ್ವೇದ ವೈದ್ಯರ ಸಲಹೆ ಸೂಚನೆ ಪಡೆದ ನಂತರ ಉಪಯೋಗಿಸಿ. ನೀರು ಕಣಗಿಲ ಸಸ್ಯವು ಕ್ಯಾನ್ಸರ್ ವಿರೋಧಿ ಆಂಟಿವೈರಲ್ ಗುಣವನ್ನು ಹೊಂದಿದೆ. ಸಸ್ಯರಸ ಮತ್ತು ಬೇರು ಕಾಂಡವನ್ನು ನ್ಯುಮೋನಿಯಾ, ಕಾಮಾಲೆ, ಜ್ವರಗಳಲ್ಲಿ ಬಳಸಲಾಗುತ್ತದೆ. ಎಲೆಗಳು ಆಂಟಿಸ್ಪಾಸ್ಮೋಟಿಕ್ ಕೂಲಿಕ್ಕಾಗಿ ಬಳಸಲಾಗುತ್ತದೆ. ಎಲೆಗಳಲ್ಲಿ ಫ್ಲೇವನಾಯ್ಡ್ಸ್, ಕೆಸ್ವಟಿನ್, ರಾಮೆಟಿನ್, ಅವೆಕ್ಯುಲಿನ್ ಮತ್ತು ರುಟಿನ್ ಇರುತ್ತದೆ. ಲೈಂಗಿಕವಾಗಿ ಹರಡುವ ರೋಗಗಳ ಚಿಕಿತ್ಸೆಗಾಗಿ ಬಳಸುತ್ತಾರೆ. ಎಲೆಗಳನ್ನು ಹೊಟ್ಟೆ ನೋವು ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಸಂಧಿವಾತ ಚಿಕಿತ್ಸೆಯಲ್ಲಿ ಸಸ್ಯ ಮತ್ತು ಕಷಾಯವನ್ನು ಕಾಲು ನೆನೆಸಲು ಬಳಸುತ್ತಾರೆ. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ.